ನಮಸ್ಕಾರ ವೀಕ್ಷಕರೇ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇನ. 400ಕ್ಕೂ ಹೆಚ್ಚು ಪೌರ ಕಾರ್ಮಿಕರನ್ನ ಶೀಘ್ರವೇ ಕಾಯಂಗೊಳಿಸಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಹೇಳಿದರು. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಗುತ್ತಿಗೆಯ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರ ಪೈಕಿ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿರುವ 400ಕ್ಕೂ ಹೆಚ್ಚು ಪೌರ ಕಾರ್ಮಿಕರನ್ನು ಶೀಘ್ರವೇ ಕಾಯಂಗೊಳಿಸಲಾಗುವುದು ಎಂದು ನಗರ ಅಭಿವೃದ್ಧಿ ಸಚಿವ ಯುಟಿ ಖಾದರ್ ಹೇಳಿದರು. ಮಂಗಳವಾರ ಕಲಬುರಗಿ ಮಹಾನಗರ ಪಾಲಿಕೆಯ ಟೌನ್ ಹಾಲ್ನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಪ್ರಸ್ತುತ ಪಾಲಿಕೆ ವ್ಯಾಪ್ತಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ 1024 ಪೌರ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಂದಿನ ದಿನದಲ್ಲಿ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ಸ್ಥಳೀಯ ಸಂಸ್ಥೆಗಳಿಂದಲೇ ನೇರವಾಗಿ ಪೌರ ಕಾರ್ಮಿಕರ ಸೇವೆಯನ್ನು ಪಡೆದು ವೇತನ ಪಾವತಿಸುವ ವ್ಯವಸ್ಥೆ ಜಾರಿಗೆ ತರಲಾಗುವುದು ಎಂದರು. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ, ಶಾಸಕರಾದ ದತ್ತಾತ್ರಯ್ ಪಾಟೀಲ್, ಬಸವರಾಜ್ ಮತ್ತಿಮೂಳ್, ಖನಿಜ್ ಫಾತಿಮಾ, ವಿಧಾನ ಪರಿಷತ್ ಶಾಸಕರಾದ ಬಿಜಿ ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತೆ ಫೌಜಿಯಾ ಬಿ ತರನ್ನುಮ್ ಹಾಗೂ ಪಾಲಿಕೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೌದು, ಯಾವಾಗ 2 ಮಂತ್ ಎರಡು ಮೂರು ತಿಂಗಳಲ್ಲಿ ಬಗೆಹರಿಸುವ ಸರ್. ಹೌದು, ಅದಕ್ಕೆ ಅದು ನೋಡಿ, ಒಂದು ಈಗ ಒಂದು ರೋಗಕ್ಕೆ ಮದ್ದು ಕೊಡುವ, ಇನ್ನೊಂದು ರೋಗಕ್ಕೆ ಬೇರೆ ಮದ್ದು ಕೊಡ್ತೇನೆ. ಈಗ 3 ಮಂತ್ಸ್ ಟೈಮ್ ಕೇಳಿದಾರಲ್ಲ, ಮಾಡಿಸ್ ನೋಡಿ ಬರೀ. ಅದು ನನ್ನ ಮನೆ ರೋಡ್ ಆಗಿ ಮಳೆ ಬಂದ ಕಂಪ್ಲೀಟ್ ಕಚ್ಚರ ಆಗ್ತದೆ. ರೈಟ್, ಥ್ಯಾಂಕ್ ಯು. ಮಹಾನಗರ ಪಾಲಿಕೆ ಕಲ್ಬುರ್ಗಿ ವಾರ್ಡ್ ನಂಬರ್ 51 ಸರ್, ತೊಳೆ ಚೆನ್ನಾಗಿ ಇರಬೇಕು ಮುಂದಕ್ಕೆ. ಮತ್ತು ಡೆಂಗ್ಯೂ ಜ್ವರ ಯಾಕೆ ವಾರ್ಡ್ ಚೆನ್ನಾಗಿ ಪ್ಲೀಸ್. ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಯಾರು? ಈ ವಾರ್ಡ್ ಹೆಲ್ತ್ ಇನ್ಸ್ಪೆಕ್ಟರ್ ಯಾರು? ಹೋಸ್ ಎನ್ವೈರ್ಮೆಂಟ್ ಇಂಜಿನಿಯರ್, ಹೋಸ್ ಇನ್ಸ್ಪೆಕ್ಟರ್, ಲೋಕಲ್ ಇನ್ಸ್ಪೆಕ್ಟರ್, ಹೆಲ್ತ್ ಇನ್ಸ್ಪೆಕ್ಟರ್. ಸೊ ಯು ಟೇಕ್. ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕದಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ಜುಲೈ 4 ಹಮ್ಮಿಕೊಳ್ಳಲಾಗಿದೆ. ಎಸ್ಎಸ್ಎಲ್ಸಿಯಲ್ಲಿ 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ರತ್ನ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜುಲೈ 4 ಬೆಳಿಗ್ಗೆ 11 ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಎಸ್ ಸಾರಾವಾಡ್ ಹೇಳಿದರು. ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಂದೋಲ ಕರುಣೇಶ್ವರ ಮಠದ ಸಿದ್ದಲಿಂಗ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವವರು ಹಾಗೂ ಅನೇಕ ಗಣ್ಯರು ಭಾಗವಹಿಸುವವರು ಎಂದರು. ವಿವಿಧ ಕ್ಷೇತ್ರದ ಸಾಧಕರಾಗಿ ಡಾಕ್ಟರ್ ವಿಜಿ ಅಂದಾನಿ, ಮಹಾದೇವಿ ಒಣದೆ, ಡಾಕ್ಟರ್ ಲಕ್ಷ್ಮಣ ಕೌಂಟೆ, ಡಾಕ್ಟರ್ ವಿಕ್ರಮ್ ಎಸ್ ರೆಡ್ಡಿ, ದಿವ್ಯಾ ಹಾಗರ್ಗಿ, ಶಿವಶಂಕರ್ ಬಿರಾದಾರ್, ರಾಜಕುಮಾರ್ ಉದ್ನೂರ್, ಸಿದ್ದರಾಮಯ್ಯ ಹಿರೇಮಠ್, ಮನೋಹರ್ ಬಿರ್ನೂರ್, ಶಿವಶರಣಪ್ಪ ಬೆನ್ನೂರ್ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆ ಸದಸ್ಯರಾದ ಪ್ರಕಾಶ್ ರಾಠೋಡ್, ಶಿವರಾಜ್ ಪಾಟೀಲ್, ಶಿವಕುಮಾರ್ ಪಾಟೀಲ್, ಮಹೇಶ್ ಪವಾರ್ ಇದ್ದರು. ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೋ ಅಂಥವ್ರಿಗೆ ನಾವು ಜಯ ಕರ್ನಾಟಕ ವಿದ್ಯಾರ್ಥಿ ರತ್ನ ಅಂತಕ್ಕಂಥ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತೀವಿ. ಇದು 5 ವರ್ಷಗಳಿಂದ ನಡ್ಕೋತಾನೆ. ಅದ್ರ ಜೊತೆಗೆ ಏನಪ್ಪ ಅಂದರೆ, ಈ ವರ್ಷ ಕೆಲವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರಿಗೆ ನಾವು ಅವ್ರಿಗೂ ಸಹ ಒಂದು ಪ್ರಶಸ್ತಿ ಪ್ರದಾನವನ್ನು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಚಿತ್ರಕಲಾ ಕ್ಷೇತ್ರಕ್ಕೆ ವಿಜಿ ಅಂದಾನಿ ಸರ್ ಅವ್ರನ್ನ ಚಿತ್ರಕಲಾ ರತ್ನ ಪ್ರಶಸ್ತಿಗೆ ಅಂತೇಳಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಶ್ರೀ ಮಹಾದೇವಿ ಒಣದೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಲಾಸ್ಟ್ ಇದ್ದದ್ದು ಅವ್ರನ್ನ ಕೃಷಿ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸಾಹಿತ್ಯ ಕ್ಷೇತ್ರಕ್ಕೆ ಡಾಕ್ಟರ್ ಲಕ್ಷ್ಮಣ ಕೌಂಟೆ ಅವ್ರನ್ನ ಸಾಹಿತ್ಯ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ವೈದ್ಯ ಕ್ಷೇತ್ರಕ್ಕೆ ಶ್ರೀ ವಿಕ್ರಮ್ ಎಸ್ ರೆಡ್ಡಿ ಸರ್ ಅವ್ರನ್ನ ವೈದ್ಯ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗೂ ಮಹಿಳಾ ಪರ ಹೋರಾಟಗಳಲ್ಲಿ ಮುಂಚೂಣಿ ಇರುವಂಥ ದಿವ್ಯಾ ಹಾಗರ್ಗಿ ಅವ್ರನ್ನ ಮಹಿಳಾ ರತ್ನ ಪ್ರಶಸ್ತಿಗೆ ಒಂದು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಂತೆ ಶಿವಕುಮಾರ್ ಬಿರಾದಾರ್ ಸಂಗೀತ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರೋದ್ರಿಂದ ಶಿವಕುಮಾರ್ ಬಿರಾದಾರ್ ಅವ್ರನ್ನ ಸಂಗೀತ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಶಿಕ್ಷಣ ಕ್ಷೇತ್ರಕ್ಕೆ ರಾಜ್ಕುಮಾರ್ ಉದ್ದೂರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈಗ ಏನಪ್ಪ ಆಟೇ ಕಾರ್ಯಕರ್ತ ಅವ್ರನ್ನ ಸಿದ್ದರಾಮ ಹಿರೇಮಠ ಜನಸೇವಾ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಂಡಿದ್ವಿ. ಕ್ರೀಡಾ ಕ್ಷೇತ್ರಗಳಲ್ಲಿ ಭಾರತ ದೇಶದ ಪರವಾಗಿ ಕರಾಟ, ಇದರಲ್ಲಿ ಏನಪ್ಪ ಅಂದರೆ ಭಾರತ ದೇಶದ ಪ್ರತಿನಿಧಿಯಾಗಿ ಒಂದು ಹೊರದೇಶಗಳಲ್ಲಿ ಹೋಗಿ ಕರಾಟ ಆಡಿದಂಥ ಒಂದು ಮನೋಹರ್ ಬಿರ್ನೂರ್ ಅವ್ರನ್ನ ಕ್ರೀಡಾ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಂಡಿದ್ವಿ. ಏನಪ್ಪ ಅಂದರೆ ಈ ಫೋಟೋ ಮಾಧ್ಯಮ ಯುಗದಲ್ಲಿ ಛಾಯಾಚಿತ್ರ ರತ್ನ ಪ್ರಶಸ್ತಿಗೆ ವಿಜಯ ಕರ್ನಾಟಕದ ಶಿವಶಾನ್ ಬೆಣ್ಣೂರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಏನಪ್ಪ ಅಂದರೆ ಇವತ್ತು ಮಾಡಿದವ್ರನ್ನ ಮಾಡ್ತಕ್ಕಂಥ ಕೆಲಸಗಳನ್ನು ಗುರುತಿಸಿ
ಜಯ ಕರ್ನಾಟಕ ಸಂಘಟನೆ ಒಂದು ಒಳ್ಳೆ ಕೆಲಸ ಮಾಡಬೇಕು. ಅದು ಕೇವಲ ಹೋರಾಟ ಸಂಘಟನೆಗಳು ಬರೀ ಹೋರಾಟ ಮಾಡೋದಲ್ಲ, ಹೋರಾಟ ಜೊತೆಗೆ ಕೆಲವು ಜನಪರ ಕೆಲಸಗಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಾಕೊಂಡು ಅವತ್ತು ದಿವ್ಯ ಸಾನ್ನಿಧ್ಯವನ್ನು ಬಿಜೆಪಿ ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬರುವ ಆಸೆ ಬಿಡಲಿ ಎಂದು ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ಆನಂದ್ ಸಿಂಗ್ ಹಾಗೂ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡಿರುವುದರ ಕುರಿತು ಅವರ ರಾಜೀನಾಮೆ ಪತ್ರಗಳು ಕಾನೂನು ಕ್ರಮವಾಗಿಲ್ಲ ಹಾಗೂ ನಿರ್ದಿಷ್ಟ ಕಾರಣವನ್ನು ಕೂಡ ಅವರು ನೀಡಿಲ್ಲ. ಹೀಗಾಗಿ ಅವರ ರಾಜೀನಾಮೆಯು ಕೂಡ ಅಸಿಂಧು ಆಗುವ ಸಾಧ್ಯತೆ ಇದ್ದು, ಸಮ್ಮಿಶ್ರ ಸರ್ಕಾರ ಸುಗಮವಾಗಿ ಸಾಗಲು ಅಗತ್ಯವಾದ ಸಂಖ್ಯಾಬಲ ನಮಗೆ ಇದೆ. ಯಡಿಯೂರಪ್ಪನವರು ತುರ್ತಾಗಿ ಮುಖ್ಯಮಂತ್ರಿ ಆಗಬೇಕೆಂಬ ಮಹದಾಸಿಯಿಂದ ತೆರೆಮರೆಯಲ್ಲಿ ಸರ್ಕಾರ ಉರುಳಿಸುವ ಹುನ್ನಾರ ಮಾಡುತ್ತಿದ್ದು, ಅವರ ಮೇಲೆ 12 ಅಧಿಕ ಕ್ರಿಮಿನಲ್ ಕೇಸ್ಗಳಿವೆ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ನಗರ ಪ್ರದೇಶ ಕಾಂಗ್ರೆಸ್ನ ಕಾರ್ಯದರ್ಶಿಗಳಾದ ರಜತ್ ಉಳ್ಳಾಗಡ್ಡಿ ಮಠ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಯಾದ್ ನವೀದ್ ಮುಲ್ಲಾ ಹಾಜರಿದ್ದರು. ಅರ್ಜೆಂಟ್ ಆಗಿ ಮುಖ್ಯಮಂತ್ರಿ ಆಗಬೇಕಾಗಿದೆ, ಹೇಗಾದ್ರೂ ಮಾಡಿ ಸರ್ಕಾರ ಹೋಗ್ಬೇಕು, ನಾನು ಮುಖ್ಯಮಂತ್ರಿ ಆಗ್ಬೇಕನ್ನೋದು ಅವರ ದುರಾಸೆ. ಆದ್ರೆ ನನ್ನ ಪ್ರಕಾರ ಇದು ಸಾಧ್ಯವಿಲ್ಲ, ಈ ಸರ್ಕಾರ ಪತನ ಆಗಲು ಸಾಧ್ಯ ಇಲ್ಲ. ನಾನು ಕೇವಲ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ಐ ನೆವರ್ ಟಾಕ್ ಆನ್ ಪೊಲಿಟಿಕಲ್ ರೀಸನ್ಸ್. ನಾನು ಯಾವಾಗಲೂ ನಿಯಮಾವಳಿ, ಕಾನೂನು, ಸಾಧ್ಯತೆಗಳು ಎಲ್ಲವನ್ನ ಮತ್ತು ಪ್ರಾಕ್ಟಿಕಾಲಿಟಿ ಇವೆಲ್ಲವನ್ನ ಸಹಿತ ನಾನು ಮಾತಾಡ್ತೇನೆ. ಯಾಕೆ ಸಾಧ್ಯ ಇಲ್ಲ? ಇದು ಇಂಪಾಸಿಬಲ್, ನೆಕ್ಸ್ಟ್ ಇಂಪಾಸಿಬಲ್. ಒಂದು ಕಾನೂನಿನ ಅಡಚಣೆ, ಎರಡನೇ ನನ್ನ ಪ್ರಕಾರ ಬಿಜೆಪಿ ಹೈಕಮಾಂಡ್ ಅಂದ್ರೆ ಭಾರತೀಯ ಜನತಾ ಪಕ್ಷದ ವರಿಷ್ಠ ಮಂಡಳಿ ಮತ್ತು ಕೇಂದ್ರದ ಪಕ್ಷ ಬಹುತೇಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಂದ್ರೆ ಇದನ್ನು ಪತನ ಮಾಡಿ ಬಿಜೆಪಿ ಸರ್ಕಾರವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡಲ್ಲ, ಮತ್ತು ಅದರಲ್ಲಿ ವಿಶೇಷವಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಲ್ಲ ಅಂತ ಖಚಿತ ಮಾಹಿತಿ ನಾನು ಪಡೆಯಿತು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಇದು ಮೊದಲು ಕಾನೂನು. ಕ್ರೇನ್ ಬೈಕ್ ಡಿಕ್ಕಿ ಬೀದರ್ ನಗರದಲ್ಲಿ ಸವಾರ ಸಾವು. ಬೀದರ್ನ ಶಿವನಗರ ಸಮೀಪ ಊದ್ಗಿರ ಬೀದರ್ ರಸ್ತೆಯಲ್ಲಿ ಕ್ರೇನ್ ಹಾಗೂ ಬೈಕ್ ಮಧ್ಯೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತ ವ್ಯಕ್ತಿಯನ್ನು ಚಿಂಚೋಳಿಯ ಗಿರೀಶ್ ಕುಲಕರ್ಣಿ ಎಂದು ಗುರುತಿಸಲಾಗಿದೆ. ಅವರು ಕಂಪನಿಯೊಂದರ ಮಾರಾಟ ಪ್ರತಿನಿಧಿಯಾಗಿದ್ದರು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಟಿ ಶ್ರೀಧರ್ ತಿಳಿಸಿದ್ದಾರೆ. ಸಂಚಾರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಸವಳಗಿಯಲ್ಲಿ ಅಗಲಲ್ಲೇ ಕಳ್ಳರ ಕಚ್ಚಳಕ, ಅದು ಏನಂತೀರಾ ಈ ಸುದ್ದಿ ನೋಡಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳ್ಗಿ ಗ್ರಾಮದಲ್ಲಿ ಜುವೆಲರ್ ಶಾಪ್ನಲ್ಲಿ ಮಾಲೀಕರನ್ನು ಯಾಮರಿಸಿ 58 ಚಿನ್ನಾಭರಣವನ್ನು ಎಗರಿಸಿದ್ದಾರೆ. ಮಾರುತಿ ಮಾನೆ ಮಾಲೀಕತ್ವದ ಸಿದ್ಧನಾಥ್ ಜುವೆಲರ್ಸ್ನಲ್ಲಿ ಘಟನೆ ನಡೆದಿದೆ. ಬಂಗಾರ ಖರೀದಿಸುವ ನೆಪದಲ್ಲಿ ಕಳ್ಳತನ ಮಾಡಿದ್ದಾರೆ. ಸಾವಳ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಬಾಜಿ ಪ್ರೆಸ್ ಕ್ಲಬ್ ರಾಯಭಾಗ ಇವರಿಂದ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಲಾಯಿತು. ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ರಾಯಭಾಗ್ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಇವತ್ತು ಅಬಾಜಿ ಪ್ರೆಸ್ ಕ್ಲಬ್ ರಾಯಭಾಗ ಇವರಿಂದ ಪತ್ರಿಕಾ ದಿನಾಚರಣೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕಕ್ಕೆ ಹೊಸದಾಗಿ ಆಯ್ಕೆಯಾದ ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಯಭಾಗ ತಹಸೀಲ್ದಾರರಾದ ಡಿಎಚ್ ಕುಮಾರ್ ಅವರು, ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೆಯ ಅಂಗ ಪತ್ರಿಕಾ ಉದ್ಯಮವಾಗಿದ್ದು ಸರ್ಕಾರವೇ ಘೋಷಣೆ ಮಾಡಿದೆ, ಅದಕ್ಕೆ ಕಣ್ಣ ತೆರೆಸುವ ಕೆಲಸ ಮಾಡಿ ಯಾವುದೇ ಸುದ್ದಿಯನ್ನು ಮುಚ್ಚುವಂತ ಪ್ರಯತ್ನ ಮಾಡಬೇಡಿ ಮತ್ತು ಪತ್ರಕರ್ತರು ಹರಸಾಹಸ ಮಾಡಿ ಸುದ್ದಿಗಳನ್ನು ಸಂಗ್ರಹಣೆ ಮಾಡುತ್ತಾರೆ, ಅವರಿಗೆ ಯಾವುದೇ ಸೆಕ್ಯೂರಿಟಿ ಇರುವುದಿಲ್ಲ, ತಮ್ಮ ಸ್ವಂತ ಬಲದ ಮೇಲೆ ಕೆಲಸವನ್ನು ಮಾಡುತ್ತಾರೆ, ಅದರಲ್ಲಿ ಜೀವ ಹಾನಿಯಾಗಬಹುದು, ತಮ್ಮ ಧೈರ್ಯ ಮೆಚ್ಚಬೇಕು ಎಂದು ಹೇಳಿದರು. ರಾಯಭಾಗ ತಹಸೀಲ್ದಾರರಾದ ಡಿಎಚ್ ಕುಮಾರ್ ಹಾಗೂ ಹನುಮಂತ್ ಸಾನೆ, ಎಎಂ ದೇಶಿಂಗೆ, ಹಾಲಪ್ಪ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಎಎಸ್ಐ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾನಲ್ಲ ಅದಕ್ಕಿಂತ ಹರಸಾಹಸ. ಅವರಿಗೆಲ್ಲ ಸೆಕ್ಯೂರಿಟಿ ಇರ್ತದೆ, ಇದು ಇಲ್ಲದೆ ತಾವು ಮಾಡ್ತಾ ಇರ್ತೀರಿ, ತಮ್ಗೆ ಯಾವುದೇ ಸೆಕ್ಯೂರಿಟಿ ಇರೋದಿಲ್ಲ. ತಮ್ಮ ಸ್ವಂತ ಹೊಲದ ಆಧಾರದ ಮೇಲೆ ತಾವು ಏನ್ ಮಾಡ್ತೇವೆ, ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಜೀವ ಹಾನಿಯಾಗುವಂತಹ ಒಂದು ಏನಿರುತ್ತೆ ಸಂಭವನೆ ಇರುತ್ತೆ, ಅದನ್ನೆಲ್ಲ ತಮ್ಮ ಧೈರ್ಯಕ್ಕೆ ನಾವೆಲ್ಲ ಮೆಚ್ಚಬೇಕಾದ. ಯಾಕಂದ್ರೆ ನಾವೊಂದು ಏಜೆನ್ಸಿ ಒಳಗೆ ಹತ್ರ ನಾ ಕೆಲಸ ಮಾಡ್ತಿರ್ತೇನೆ, ನನಗೆಲ್ಲ ಸುರಕ್ಷತೆ ಇರುತ್ತೆ, ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಒಬ್ಬ ಇಂಡಿಪೆಂಡೆಂಟ್ ಆಗಿ ಅವನು ಏನ್ ಮಾಡ್ತಿರ್ತಾನ, ಮಾಹಿತಿ ಕಲೆಕ್ಟ್ ಮಾಡ್ತಿರ್ತಾನ, ಅವಾಗ ಅವನ ಜೀವನ ಹೋಗೋದು. ಸಾಕಷ್ಟು ಉದಾಹರಣೆಗಳಿದೆ ಜಗತ್ತಿನಲ್ಲಿ, ಅದರ ಪತ್ರಕರ್ತರು ಸುಮಾರು ಜನರು ಸಾವನ್ನಪ್ಪಿದ್ದಾರೆ. ಯಾವುದು ಇದೇ ಒಂದು ಕೆಲಸದಲ್ಲಿ, ಅದಕ್ಕೆ ಅಷ್ಟು ಒಂದು ಚಾಲೆಂಜಿಂಗ್ ಡ್ಯೂಟಿ. ಅದಕ್ಕಾಗಿ ನಮ್ಗೆ ಎಲ್ಲರೂ ಇನ್ನೊಂದು ಸ್ವಲ್ಪ ಆರೋಗ್ಯ ಆಯುಷ್ಯ ಕೊಡ್ಲಿಕ್ಕೆ ದೇವರನ್ನು ಬಿಟ್ಕೊಳ್ತಾ, ನಮ್ಮ ರಾಯಭಾಗದಲ್ಲಿ ಏನೇ ಹಂತ ತಪ್ಪ ಫಸ್ಟ್ ಯಾರಿಗೆ ತಮ್ಮ ಮನೆಯಲ್ಲಿ ಪ್ರಸಾರ ಮಾಡಿ ನಮಗ ಮಾಡಿದ್ರೆ ಮತ್ತೆ ಅದೇ ಪ್ರಶ್ನೆ ನಮ್ಗೆ ಬರ್ಬರ್ತಾ ಬರ್ಬರ್ತಾ ಅದೇ ಕಾಡ್ತಾ ಇರೋದು. ಅದಕ್ಕೆ ತಮ್ಮಲ್ಲಿ ಏನು ನಮ್ಗೆ ನಮ್ಮ ಗಮನಕ್ಕೆ ಬರದೇ ಇರುವಂತ ಯಾವುದೇ ಮೂಲೆಯಲ್ಲಿ ಆಗ್ತಾ ಇರ್ತಾವ ಪ್ರಸಾರ ಮಾಡಿದ ಅದ್ರ ಮುಖಾಂತರವಾಗಿ ನಾವು ತಿಳ್ಕೋತೀವಿ. ನಾವು ಪ್ರಸಾರ ಮಾಡದೇ ಇದ್ರೆ ಮುಚ್ಚು ಆದಂತ ಕೆಲಸ ಮಾಡಬಾರ್ರಿ ಅದರಲ್ಲಿ. ಯಾಕಂದ್ರೆ ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮೂರು ಅಂಗಗಳು, ಇದು ನಾಲ್ಕನೇ ಅಂಗ ಅಂತೇಳಿ ಸರ್ಕಾರನೇ ಸಂವಿಧಾನದಲ್ಲಿ ಘೋಷಣೆ ಮಾಡಿದಾಗ. ಯಾಕಂದ್ರೆ ಪ್ರತಿಯೊಬ್ಬ ಜನರು ನಾವು ಎಲ್ಲ ಇದು ಮಾಡಿದಾರೆ ಅಂದ್ರೆ ಘೋಷಣೆ ಮಾಡಿದ್ರೆ ಇದು ನಾಲ್ಕನೇ ಅಂಗ ಇದು ಕಣ್ಣು ತೆರೆಸುವಂತ ಕೆಲಸ ಮಾಡ್ತಾ ಇದೆ. ಕಲಬುರಗಿ ಜಿಲ್ಲೆಯ ಗೊಬ್ಬೂರು ಬಿ ಗ್ರಾಮಕ್ಕೆ ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ ಭೇಟಿ ನೀಡಿದ್ರು. ಕಲಬುರಗಿ ಜಿಲ್ಲೆಯ ಗೊಬ್ಬೂರು ಬಿ ಗ್ರಾಮದಲ್ಲಿ ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ ಅವರಿಂದ ಕುಡಿಯುವ ನೀರು ಸರಬರಾಜು ಮಾಡುವ ಟ್ಯಾಂಕರ್ ಚಾಲನೆ ನೀಡಿದರು. ಬಳಿಕ ಕರೆ ವೀಕ್ಷಿಸಿದರು. ಸಚಿವ ಪ್ರಿಯಾಂಕರ್ಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎನ್ಸಿಪಿಸಿಆರ್ ಪೀಠದಿಂದ ಮಕ್ಕಳ ಹಕ್ಕುಗಳ ಉಲ್ಲಂಘನೆಗಳ ವಿಚಾರಣೆಗೆ ವ್ಯಾಪಕ ಪ್ರಚಾರ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳು ಕರೆ ನೀಡಿದ್ದಾರೆ. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ದ್ವಿಸದಸ್ಯ ಪೀಠವು ಇದೇ ಜುಲೈ 5ರಂದು ಕಲಬುರಗಿಯಲ್ಲಿ ಕಲಬುರಗಿ ವಿಭಾಗ ಮಟ್ಟದ ಜಿಲ್ಲೆಗಳ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಕುರಿತು ಸಾರ್ವಜನಿಕ ಅಹವಾಲುಗಳ ವಿಚಾರಣೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾರ್ವಜನಿಕರು, ಮಕ್ಕಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಪ್ರತಿನಿಧಿಗಳು ವಿಚಾರಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ವ್ಯಾಪಕ ಪ್ರಚಾರ ಕೈಗೊಳ್ಳಬೇಕು ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅಧಿಕಾರಿಗಳಿಗೆ ಕರೆ ನೀಡಿದ್ದಾರೆ. ಮಂಗಳವಾರ ಇಲ್ಲಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಹವಾಲು ವೀಕ್ಷಣೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆ ಪೂರ್ವಭಾವಿ ಸಭೆ ನಡೆಸಿ ಅವರು ಮಾತನಾಡಿದರು. ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೊಡ್ಡ ಪರದೆಯ ಫ್ಲೆಕ್ಸ್ ಅಳವಡಿಸಿ ಪೀಠದ ವಿಚಾರಣೆ ಕುರಿತು ಅರಿವು ನೀಡಬೇಕು. ಇದಲ್ಲದೆ ಶಾಲೆ, ಕಾಲೇಜು, ಅಂಗನವಾಡಿ, ಆರೋಗ್ಯ ಕೇಂದ್ರಗಳು, ಮಕ್ಕಳ ಪುನರ್ವಸತಿ ಕೇಂದ್ರಗಳು, ಬಾಲಕಿಯರ ಮತ್ತು ಬಾಲಕರ ಬಾಲಮಂದಿರ, ಸಿಡಿಪಿಒ ಕಚೇರಿ, ಚೈಲ್ಡ್ ಲೈನ್ ಕೇಂದ್ರ, ಮಕ್ಕಳ ಸಹಾಯವಾಣಿ, ಬಸ್ ನಿಲ್ದಾಣ, ರೈಲು ನಿಲ್ದಾಣ ಸೇರಿದಂತೆ ಮಕ್ಕಳಿಗೆ ಸಂಬಂಧಿಸಿದ ಎಲ್ಲ ಇಲಾಖೆಗಳ ಕಚೇರಿಯ ಸೂಚನಾ ಫಲಕದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಪ್ರಚುರಗೊಳಿಸಬೇಕು ಎಂದರು. ಸಿಎಂ ಅಮೆರಿಕ ಪ್ರವಾಸ, ಕರ್ನಾಟಕದಲ್ಲಿ ಹೂಡಿಕೆಗೆ ಕುಮಾರಸ್ವಾಮಿ ಆಹ್ವಾನ. ಭಾರತದಲ್ಲಿ ಹೂಡಿಕೆದಾರರನ್ನು ಆಕರ್ಷಿಸುತ್ತಿರುವ ರಾಜ್ಯಗಳಲ್ಲಿ ಕರ್ನಾಟಕ ಮೊದಲನೆಯದಾಗಿದ್ದು ಉದ್ಯಮ ಸ್ಥಾಪನೆಗೆ ಉತ್ತಮ ಅವಕಾಶವಿದೆ. ಜಾಗತಿಕ ಸಮುದಾಯ ಇದನ್ನು ಬಳಸಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಅಮೆರಿಕದ ಪ್ರವಾಸದಲ್ಲಿರುವ ಅವರ ವಾಷಿಂಗ್ಟನ್ ಡಿಸಿ ಸಮೀಪ ನಡೆದ ಹೂಡಿಕೆದಾರರ ಸಮಾವೇಶದಲ್ಲಿ ಮಾತನಾಡಿ, ಇತ್ತೀಚೆಗೆ ಬೆಂಗಳೂರು ಡೈನಾಮಿಕ್ ಸಿಟಿ ಎಂಬ ಜಾಗತಿಕ ಮನ್ನಣೆಗೆ ಪಾತ್ರವಾಗಿದೆ. ಉದ್ಯಮ ಸ್ನೇಹಿ ಕೈಗಾರಿಕಾ ನೀತಿ, ಮೂಲ ಸೌಕರ್ಯ ಅಭಿವೃದ್ಧಿ, ಕೌಶಲ್ಯ ಭರಿತ ಮಾನವ ಸಂಪನ್ಮೂಲ ಹಾಗೂ ನೈಸರ್ಗಿಕ ಅನ್ವೇಷಣೆಯಿಂದಾಗಿ ಕರ್ನಾಟಕ ಅಭಿವೃದ್ಧಿಯಾಗಿರುವುದಾಗಿ ತಿಳಿಸಿದರು. ದೇಶದಲ್ಲಿ ಜೆಡಿಪಿ ಪ್ರಗತಿ ಶೇಕಡಾ 7.2%, ಕರ್ನಾಟಕದಲ್ಲಿ ಶೇಕಡಾ 10%. ರಾಜ್ಯದಲ್ಲಿ ಕೌಶಲ್ಯ ಅಭಿವೃದ್ಧಿಗೂ ವಿಫುಲ ಅವಕಾಶವಿದೆ. ಭಾರತದ ಒಟ್ಟು ಯಂತ್ರ ಬಿಡಿ ಭಾಗಗಳ ಉತ್ಪಾದನೆಯಲ್ಲಿ ರಾಜ್ಯದ ಪಾಲು ಶೇಕಡಾ 60%. ಐಟಿ ರಫ್ತು ಶೇಕಡಾ 39%. ಶೇಕಡಾ 33% ಬಯೋಟೆಕ್ ರಫ್ತು ಇದೆ. ಮೂಲ ಸೌಲಭ್ಯ ಅಭಿವೃದ್ಧಿಗೂ ವಿಶೇಷ ಗಮನ ಹರಿಸಲಾಗಿದೆ. ರಾಜ್ಯದಲ್ಲಿ 9 ಕಡೆ ಉತ್ಪಾದನಾ ಉದ್ದೇಶಿಸಿ ಕ್ಲಸ್ಟರ್ಗಳನ್ನು ರಚಿಸಲಾಗಿದೆ ಎಂದರು. ಹೂಡಿಕೆದಾರರ ಆಕರ್ಷಿಸಲು ಉದ್ಯೋಗ ಸೃಷ್ಟಿ ಹಿನ್ನೆಲೆಯಲ್ಲಿ ಮುಂದಿನ ವರ್ಷ ಜನವರಿಯಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶವನ್ನು ಆಯೋಜಿಸಲಾಗುವುದು. ನೀವು ಪಾಲ್ಗೊಳ್ಳುವ ಮೂಲಕ ಅದನ್ನು ಯಶಸ್ವಿಗೊಳಿಸಬೇಕೆಂದು ಮುಖ್ಯಮಂತ್ರಿ ಮನವಿ ಮಾಡಿದರು. Across the globe. Today, Karnataka is recognized as one of the most progressive
and industrially advanced states in the country. It has also emerged as a preferred investment destination for both domestic and foreign investments. The third year in a row, Karnataka is ranked first in the country as the most attractive state for investments. ಮಹತ್ವದ ಬೆಳವಣಿಗೆಯಲ್ಲಿ ಭಾರತ ಮೂಲದ ಘೋಷಿತ ಸುಸ್ತಿದಾರ ಉದ್ಯಮಿ ವಿಜಯ್ ಮಲ್ಯರ ಗಡಿಪಾರು ಆದೇಶ ಪ್ರಶ್ನಿಸಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಕಳೆದ ಡಿಸೆಂಬರ್ನಲ್ಲಿ ಕೆಳ ನ್ಯಾಯಾಲಯ ನೀಡಿದ ಗಡಿಪಾರು ಆದೇಶವನ್ನು ಮರು ಪರಿಶೀಲನೆ ನಡೆಸುವಂತೆ ಉದ್ಯಮಿ ವಿಜಯ್ ಮಲ್ಯ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಲು ಇದೀಗ ಲಂಡನ್ ಹೈಕೋರ್ಟ್ ಸಮ್ಮತಿ ಸೂಚಿಸಿದೆ. ಏಪ್ರಿಲ್ನಲ್ಲಿ ಮಲ್ಯ ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನು ರಾಯಲ್ ಕೋರ್ಟ್ ಆಫ್ ಜಸ್ಟಿಸ್ ಆಡಳಿತ ವಿಭಾಗದ ದ್ವಿಸದಸ್ಯ ಪೀಠ ಕೈಗೆತ್ತಿಕೊಂಡಿತ್ತು. ಬ್ರಿಟನ್ ಗೃಹ ಕಾರ್ಯದರ್ಶಿ ಸಾಜಿದ್ ಜಾವಿದ್ ನೀಡಿದ ಭಾರತಕ್ಕೆ ಗಡಿಪಾರು ಆದೇಶವನ್ನು ಮಲ್ಯ ಪ್ರಶ್ನಿಸಿದರು. ಜೀವಕ್ಕೆ ಕೂತು ತೀವ್ರ ಕಿರುಕುಳ ಅಥವಾ ತಮ್ಮೊಂದಿಗೆ ಉತ್ತಮ ರೀತಿಯಲ್ಲಿ ಸರ್ಕಾರ ವ್ಯವಹರಿಸುವುದು ಕಾರಣದಿಂದ ಮಾನವ ಹಕ್ಕುಗಳ ಸಬೂಬು ನೀಡಿ ಗಡಿಪಾರು ವಿರುದ್ಧ ಮಲ್ಯ ಮನವಿ ಸಲ್ಲಿಸಿದ್ದಾರೆ ಎನ್ನಲಾಗಿದೆ. ಭಾರತದ ಬ್ಯಾಂಕುಗಳಿಗೆ 9,000 ಕೋಟಿ ವಂಚಿಸಿ ದೇಶ ಬಿಟ್ಟು ಲಂಡನ್ಗೆ ಪರಾರಿಯಾಗಿರುವ ವಿಜಯ್ ಮಲ್ಯರನ್ನು ಭಾರತಕ್ಕೆ ಗಡಿಪಾರು ಮಾಡಬೇಕು ಎಂದು ಭಾರತದ ಮನವಿಗೆ ಸ್ಪಂದಿಸಿದ ಬ್ರಿಟನ್ ಸರ್ಕಾರದ ಗೃಹ ಸಚಿವಾಲಯ ಮಲ್ಯ ಗಡಿಪಾರಿಗೆ ಆದೇಶ ನೀಡಿತ್ತು. ಗಡಿಪಾರು ಆದೇಶಕ್ಕೆ ಸಚಿವಾಲಯದ ಸಜಿದ್ ಜಾವೇದ್ ಸಹಿ ಮಾಡಿದರು. ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಗಡಿಪಾರು ಸಂಬಂಧ ವಿಚಾರಣೆ ನಡೆಸಿದ್ದ ವೆಸ್ಟ್ ಮಿನಿಸ್ಟರ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ವಿಜಯ್ ಮಲ್ಯ ಸಾಲ ತೀರಿಸದೆ ದೇಶ ಬಿಟ್ಟು ಬಂದಿರುವುದಕ್ಕೆ ಸಾಕ್ಷ್ಯಾಧಾರಗಳಿದ್ದು ಅವರನ್ನು ಭಾರತಕ್ಕೆ ಹಸ್ತಾಂತರಿಸುವಂತೆ ಡಿಸೆಂಬರ್ನಲ್ಲಿ ಆದೇಶ ನೀಡಿತ್ತು. ಮಕ್ಕಳನ್ನು ವಿದೇಶದಲ್ಲಿಟ್ಟು ಪ್ರತ್ಯೇಕವಾದಿಗಳು ಯುವಕರಿಗೆ ಕಲ್ಲು ಕೊಡ್ತಾರೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಲೆಗಳನ್ನು ಬಂದ್ ಮಾಡಿ ಯುವಕರಿಗೆ ಕಲ್ಲು ಹೊಡೆಯುವಂತೆ ಹೇಳುವ ಪ್ರತ್ಯೇಕವಾದಿಗಳ ಮಕ್ಕಳು ಮಾತ್ರ ವಿದೇಶದಲ್ಲಿ ಆರಾಮಾಗಿದ್ದಾರೆ ಎಂದು ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿ ನಡೆಸಿದರು. ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಪ್ರತ್ಯೇಕವಾದಿಗಳು ತಮ್ಮ ಮಕ್ಕಳು ಹಾಗೂ ಸಂಬಂಧಿಗಳನ್ನು ವಿದೇಶಕ್ಕೆ ವಿದ್ಯಾಭ್ಯಾಸ ಹಾಗೂ ಉದ್ಯೋಗಕ್ಕಾಗಿ ಕಳುಹಿಸುತ್ತಾರೆ. ಆದರೆ ಸ್ಥಳೀಯ ಯುವಕರಿಗೆ ಶಿಕ್ಷಣ ದೊರೆಯದಂತೆ ಶಾಲೆಗಳನ್ನು ಮುಚ್ಚಿ ಅವರಿಗೆ ಕಲ್ಲು ಹಿಡಿಯಲು ಪ್ರಚೋದನೆ ನೀಡುತ್ತಾರೆ ಎಂದರು. ಪ್ರತ್ಯೇಕವಾದಿಯೊಬ್ಬರ ಮಗ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡುತ್ತಿದ್ದು ತಿಂಗಳಿಗೆ 30 ಲಕ್ಷ ರೂಪಾಯಿ ಸಂಪಾದಿಸುತ್ತಿದ್ದಾರೆ. ಎಲ್ಲ ಪ್ರತ್ಯೇಕವಾದಿಗಳ ಮಾಹಿತಿ ನಮ್ಮ ಬಳಿ ಇದೆ ಎಂದರು. ಪ್ರತ್ಯೇಕವಾದಿಗಳ ಮಕ್ಕಳಿಗೆ ಪಾಕ್ನಲ್ಲಿ ದಾಖಲಾತಿ ನೀಡಲು ಅಲ್ಲಿನ ಹೈಕಮಿಷನರ್ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಈಗಾಗಲೇ ಪ್ರತ್ಯೇಕವಾದಿಗಳ ಹಾದಿಯನ್ನು ಬಂದ್ ಮಾಡಿದ್ದೇವೆ. ಸಿಬಿಡಿಟಿ ಹಾಗೂ ಇಡಿ ಹಾಗೂ ಇತರೆ ತನಿಖಾ ಸಂಸ್ಥೆಗಳು ಇಂತಹ 31 ಪ್ರಕರಣಗಳ ತನಿಖೆ ನಡೆಸುತ್ತಿವೆ. 25 ಪ್ರತ್ಯೇಕವಾದಿಗಳನ್ನು ಬಂಧಿಸಿ ಜೈಲಿಗೆ ದೂಡಲಾಗಿದೆ ಎಂದು ಮಾಹಿತಿ ನೀಡಿದರು. ವಾಣಿಜ್ಯ ನಗರಿ ಮುಂಬೈನಲ್ಲಿ ವರ್ಣನ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮುಂಬೈನಲ್ಲಿ ಇಲ್ಲಿಯವರೆಗೂ 27 ಜೀವಗಳು ಬಲಿಯಾಗಿವೆ. ಭಾರಿ ಮಳೆಯಿಂದಾಗಿ ರಸ್ತೆಗಳು ಮತ್ತು ರೈಲು ಹಳಿಗಳಲ್ಲಿ ನೀರು ತುಂಬಿಕೊಂಡಿದ್ದು ರಸ್ತೆ ರೈಲು ಸಂಚಾರಕ್ಕೆ ಅಡ್ಡಿಯಾಗಿದೆ. ಕಳೆದ 4 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯ ಆರ್ಭಟ ಇನ್ನೂ ಕಡಿಮೆಯಾಗಿಲ್ಲ. ಈಗಾಗಲೇ ಹಲವೆಡೆ ರೈಲು ಸಂಚಾರ ಸ್ಥಗಿತಗೊಂಡಿದ್ದು ಸಿಯೋನ್ ಸೇರಿದಂತೆ ಅನೇಕ ರೈಲ್ವೆ ನಿಲ್ದಾಣಗಳ ಹಳಿಗಳ ಮೇಲೆ ನೀರು ನಿಂತು ಸಂಚಾರಕ್ಕೆ ಅಡ್ಡಿಯಾಗಿದೆ. ಮಹಾಮಳೆಗೆ ಬಹುತೇಕ ರಸ್ತೆಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದು ಜನಜೀವನ ಸಹ ಅಸ್ತವ್ಯಸ್ತ ವಾಗಿದೆ. ಮಳೆಗೆ ನಿನ್ನೆ ಪೂರ್ವ ಮಲಾದ್ ಪ್ರದೇಶದಲ್ಲಿನ ಕಟ್ಟಡದ ಗೋಡೆಯೊಂದು ಕುಸಿದಿತ್ತು. ಪ್ರಕರಣದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 20 ಏರಿಕೆಯಾಗಿದೆ. ವಿವಿಧ ಪ್ರದೇಶಗಳಲ್ಲಿ ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದು ಎಲ್ಲ ರೀತಿಯ ಎಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಿಎಂ ಫಡ್ನವೀಸ್ ತಿಳಿಸಿದ್ದಾರೆ. ಮೇಲೆಗೆ ಮೇಲೆಗೆ
ಭಾರತ ತಂಡವನ್ನ ಬೆಂಬಲಿಸಿದ 87 ವರ್ಷದ ಅಜ್ಜಿಯನ್ನ ಭೇಟಿ ಮಾಡಿದ ಕೊಹ್ಲಿ ರೋಹಿತ್. ಬಾಂಗ್ಲಾದೇಶದ ವಿರುದ್ಧದ ಪಂದ್ಯದಲ್ಲಿ ಶತಕ ಗಳಿಸಿದ ರೋಹಿತ್ ಹಾಗೂ 4 ವಿಕೆಟ್ ಪಡೆದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಬುಮ್ರಾಗಿಂತ ಹೆಚ್ಚು ಮಿಂಚಿದ ಅಜ್ಜಿಯನ್ನು ಕೊಹ್ಲಿ ಹಾಗೂ ರೋಹಿತ್ ಭೇಟಿ ಮಾಡಿ ಮಾತನಾಡಿಸಿದ್ದಾರೆ. ಮಂಗಳವಾರ ಬರ್ಮಿಂಗ್ಹ್ಯಾಮ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಟೀಂ ಇಂಡಿಯಾ 28 ರನ್ಗಳ ಜಯ ಸಾಧಿಸಿತ್ತು. ಈ ರೋಹಿತ್ ಶತಕ ಸಿಡಿಸಿ ಮಿಂಚಿದರೆ ಯಾರ್ಕರ್ ರಿಂಗ್ ಬುರ್ಮಾ 4 ವಿಕೆಟ್ ಪಡೆದು ಭಾರತದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈ ಪಂದ್ಯದ ವೇಳೆ ಸ್ಟೇಡಿಯಂನಲ್ಲಿ ಭಾರತ ತಂಡದ ಆಟಗಾರರಿಗಿಂತ ಭಾರತ ತಂಡವನ್ನು ಬೆಂಬಲಿಸಲು ಬಂದಿದ್ದ 87 ವರ್ಷದ ಚಾರುಲತಾ ಪಟೇಲ್ ವಿಶ್ವದ ಗಮನ ಸೆಳೆದಿದ್ದರು. ಪಂದ್ಯದ ಮಧ್ಯೆ ಈ ಅಜ್ಜಿಯನ್ನು ತೋರಿಸುವ ಮೂಲಕ ಆ ಅಜ್ಜಿಯನ್ನು ಸ್ಟಾರ್ ಮಾಡಲಾಗಿತ್ತು. ಪಂದ್ಯಕ್ಕೂ ಮುನ್ನ ಮಾತನಾಡಿದ ಚಾರುಲತಾ ಅಜ್ಜಿ, ಈ ಬಾರಿ ವಿಶ್ವಕಪ್ ಭಾರತ ಗೆಲ್ಲಲಿದೆ, ನಾನು ದೇವರಲ್ಲಿ ಭಾರತವೇ ಗೆಲ್ಲಲಿ ಎಂದು ಬೇಡಿಕೊಂಡಿರುವೆ ಎಂದು ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ. ಪಂದ್ಯ ಮುಗಿದ ನಂತರ ಈ ಹಿರಿಯ ಅಜ್ಜಿಯನ್ನು ನಾಯಕ ಕೊಹ್ಲಿ ಹಾಗೂ ಉಪನಾಯಕ ರೋಹಿತ್ ಶರ್ಮಾ ಭೇಟಿ ಮಾಡಿ ಅಜ್ಜಿಯ ಜೊತೆ ಕೆಲ ಸಮಯ ಕಳೆಯುವ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ದರು. ಪಂದ್ಯ ಮುಗಿಯುತ್ತಿದ್ದಂತೆ ಅಜ್ಜಿ ಬಳಿ ತೆರಳಿದ್ದ ಪಂದ್ಯ ಶ್ರೇಷ್ಠ ರೋಹಿತ್ ಶರ್ಮಾ ಹಾಗೂ ಕೊಹ್ಲಿ ಪ್ರೀತಿಯಿಂದ ಅಜ್ಜಿ ಜೊತೆ ಮಾತನಾಡಿದರು. ತಂಡದ ಈ ಇಬ್ಬರನ್ನು ನೋಡಿ ಖುಷಿಪಟ್ಟು ಚಾರುಲತಾ ಅಜ್ಜಿ ಇಬ್ಬರಿಗೂ ಸಿಹಿಮುತ್ತು ನೀಡಿ ವಿಶ್ವಕಪ್ ಗೆಲ್ಲುವಂತೆ ಆಶೀರ್ವಾದ ಮಾಡಿದರು. Watching this cricket nearly from 20 years when I was in Africa and still I've been watched there. Then I came here in this country from 1975 I came in this country. And that's time I've been work, so I didn't get time to watch, but always I used to watch in a TV. But from few times, because nowadays I'm not working, I'm retired. I'm 87 years old. So nowadays I got interest and I'm very lucky to get me this chance to watch this cricket. Actually, I have too much proud for my... ಇವಿಷ್ಟು ಈ ಕ್ಷಣದ ಸುದ್ದಿಗಳು. ಈಗ ನೋಡ್ತಾ ಇರಿ. ಧನ್ಯವಾದಗಳು.